ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ಗುರುಧಂ ಶರಣಂ ಗುರುಧಂ ಶರಣಂ ಗಚ್ಛ ಬುಧಂ ಶರಣಂ ಗಚ್ಛ. ಬುದ್ಧಿವಾರದಲ್ಲಿ ಸಾಕ್ಷ್ಯ ಚಿತ್ರಗಳನ್ನು ಅಂದರೆ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಹಲವಾರು ಚಿತ್ರಗಳನ್ನು ಸಂಗ್ರಹ ಮಾಡಿ ಇವತ್ತು ಪ್ರದರ್ಶನಕ್ಕೆ ಇಲ್ಲಿ ಇಡಲಾಗಿದೆ. ಅದರಿಂದ ಸಾಕಷ್ಟು ಇವತ್ತಿನ ಪೀಳಿಗೆಗೆ ಜ್ಞಾನ ಭಂಡಾರ ದೊರೆಯಲಿದೆ. ಯಾಕಂದರೆ ಇವತ್ತು ಅವರು ಮಾಡಿದಂಥ ಹೋರಾಟಗಳು, ಅವರು ಮಾಡಿದಂಥ ವಿದ್ಯಾಭ್ಯಾಸ, ಅವ್ರ ಜೊತೆ ಸಹಕಾರ ಕೊಟ್ಟಂಥ ಹಲವಾರು ಮಾನ್ ವ್ಯಕ್ತಿಗಳ ಇವತ್ತು ಪರಿಚಯ ಮಾಡಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಬುದ್ಧಿವಾರ ಸಮಿತಿಯವರು ಮಾಡಿದ್ದಾರೆ. ಇದನ್ನು ನಾವು ಬಹಳಷ್ಟು ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿ ವೀಕ್ಷಣೆ ಕೂಡ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಹೇಳ್ರಿ ಎಲ್ಲರಿಗೆ ಜೈ ಭೀಮ್ ವಂದನೆಗಳು. ಇವತ್ತಿನ ದಿನ ಬಾಬಾ ಸಾಹೇಬರ 67ನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ನಮ್ಮ ವಿಜಯಪುರದ ಸಾರಿಪುತ್ರ ಬೋಧಿದಮ್ಮ ಬುದ್ಧವಿಹಾರದಲ್ಲಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಇತರೆ ಸಾಮಾಜಿಕ ಹೋರಾಟಗಾರರ ಒಂದು ಹಳೆಯ ಅಪರೂಪದ ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದನ್ನು ನಿಪ್ಪಾಣಿಯ ಶ್ರೀ ಮದ್ದಾಳೆಯ ಬ್ರದರ್ಸ್ ಇವರ ಕಡೆಯಿಂದ ಸಂಗ್ರಹಿಸಲಾಗಿದೆ. ಇವೆಲ್ಲ ಒಂದು ಅಪರೂಪದ ಚಿತ್ರಗಳು. ಇದನ್ನು ನಾವು ಡಿಸೆಂಬರ್ 6, 7 ಮತ್ತು 8ರಂದು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಅಂಬೇಡ್ಕರ್ ಅನುಯಾಯಿಗಳು ದಯವಿಟ್ಟು ಇದರ ಪ್ರಯೋಜನ ಪಡಿಬೇಕು. ಇದು ಒಂದು ತಮ್ಮ ಜ್ಞಾನ ಭಂಡಾರಕ್ಕೆ, ಬಾಬಾ ಸಾಹೇಬರ ಸಂಪೂರ್ಣ ಮಾಹಿತಿಗಾಗಿ ಇದು ಅನುಕೂಲವಾಗಲಿದೆ. ಜೊತೆಗೆ ಇವತ್ತು ಅಂದರೆ ಡಿಸೆಂಬರ್ 6ರಂದು ಬಾಬಾ ಸಾಹೇಬರ ಕುರಿತಾದಂಥ ಕ್ರಾಂತಿಗೀತೆಗಳು ಮತ್ತು ಅವರ ಕುರಿತಾದಂಥ ಒಂದು ನೃತ್ಯರೂಪಕವನ್ನು ಕೂಡ ನಾವು ಇವತ್ತು ಸಾಯಂಕಾಲ ಸಂಜೆ ಏರ್ಪಡಿಸಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಅಂಬೇಡ್ಕರ್ ವಾದಿಗಳು ಇಲ್ಲಿ ಹಾಜರಿದ್ದು ಇದರ ಪ್ರಯೋಜನ ಪಡೆಯಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸರಿ, ಛಾಯಾಚಿತ್ರ ಎಷ್ಟು ದಸ ಟೋಟಲ್? ಛಾಯಾಚಿತ್ರಗಳು ಸುಮಾರು 1000ಕ್ಕಿಂತಲೂ ಹೆಚ್ಚು ಛಾಯಾಚಿತ್ರಗಳನ್ನು ನಾವು ಇಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅವರು, ಮದಾಳೆ ಅವರು. ಅವರನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದನ್ನು ನಾವು ಇವತ್ತು ಎಲ್ಲ ಕಡೆ ವಿಜಯಪುರದ ಶಾಲಾ ಕಾಲೇಜ್ ಇರ್ಬೋದು, ಎಲ್ಲ ಸಾರ್ವಜನಿಕ ಓಣಿಗಳಿರ್ಬೋದು, ಎಲ್ಲ ಕಡೆಯೂ ನಾವು ಪ್ರಚಾರ ಪಡಿಸಿದ್ದೀವಿ. ಅದನ್ನು ನಾಳೆಯಿಂದಲೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿ ಕಾಲೇಜುಗಳಿರ್ಬೋದು ಮತ್ತು ಹಾಸ್ಟೆಲ್ಗಳಿರ್ಬೋದು ಅವರಿಗೂ ಕೂಡ ನಾವು ಇವತ್ತು ಇದೆಲ್ಲ ಪ್ರಚಾರ ಪಡಿಸಿದ್ದೇವೆ. ನಾಳೆ ಮತ್ತು ನಾಡಿದ್ದು ಎಲ್ಲ ವಿದ್ಯಾರ್ಥಿಗಳು ಬಂದು ಇದನ್ನು ಇದರ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ. ಸರ್, ಇದು ಪ್ರಯೋಜನ ಉಚಿತ ಇದೆಯಲ್ಲ ಸರ್? ಉಚಿತ ಪ್ರಯೋಜನ ಇದೆ, ಇದ್ರ ಬಗ್ಗೆ ಯಾವ ಫೀಸ್ ಇಲ್ಲ. ದಯವಿಟ್ಟು ಬಂದು ಇದನ್ನು ನೋಡ್ಕೋಬಹುದು ತಾವು. ಹೆಸರು ಸರ್? ನನ್ನ ಹೆಸರು ರಾಜಶೇಖರ್ ಎಡಳಿ ಅಂತ. ನಾನು ಈ ಬುದ್ಧಿವಾರ ನಿರ್ಮಾಣ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಈಗ ನನ್ನ ಜೊತೆ ಶ್ರೀಯುತ ಶಶಿಕಾಂತ್ ಹನುಮಡ್ಕರ್ ಉಪಾಧ್ಯಕ್ಷರು, ಶ್ರೀಯುತ ನಾಗರಾಜ್ ಲಂಬು ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅಸಂಖ್ಯಾತ ಶೋಷಿತರ ಹಣೆ ಬರವನ್ನು ಬದಲಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿಬ್ಬಾಣದ ದಿನವಾಗಿ ಜಲನಗರದಲ್ಲಿರ್ತಕ್ಕಂಥ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಆಶ್ರಯದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಛಾಯಾಚಿತ್ರದ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಭಾರತದ ನಾಗರಿಕರು ಎಲ್ಲರೂ ಕೂಡ ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಲಿಕ್ಕೆ ಅಪೂರ್ವವಾದ, ಅಮೂಲ್ಯವಾದ, ಅಸಾಧಾರಣ ಪ್ರತಿಭೆಯ ಅಂಬೇಡ್ಕರ್ ಅವರ ನೈಜ ಚಿತ್ರಗಳನ್ನು ನೀವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಒಂದು ತಿಂಗಳ ಹಿಂದ್ಗಡೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬುದ್ಧ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳಿಗೊಂದು ಚರ್ಚಿಸಿ
ಆರನೇ ತಾರೀಕಿಗೆ ಏನಾದರೂ ಒಂದು ಹೊಸತನ ವಿಜಯಪುರ ಜಿಲ್ಲೆಯಲ್ಲಿ ಮಾಡಬೇಕಂತೇಳ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ನಡೆದಿರತಕ್ಕಂಥ ನಿಪ್ಪಾಣಿಯ ಭಾಗದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಶಾಂತಕುಮಾರ್ ಮತ್ತು ದೀಪಕ್ ಅನ್ನುವ ದುಮಾಳೆಯನ್ನಂತ ಅವರು ಸಂಪರ್ಕ ಮಾಡಿ ಮಹಾವೀರ್ ಬೋರಣ್ಣವರು ಆ ಭಾಗದವರೇ ಆಗಿರೋದ್ರಿಂದ ಅಂಬೇಡ್ಕರ್ ಅವರ ನೈಜ ಚಿತ್ರಗಳ ಬಗ್ಗೆ ಒಂದು ಛಾಯಾಚಿತ್ರದ ಪ್ರದರ್ಶನವನ್ನು ಏರ್ಪಡಿಸಬೇಕಂಥೇಳಿ ನಾವೆಲ್ಲ ವಿಚಾರ ಮಾಡಲಾಗಿ ಆ ಪ್ರಯುಕ್ತ ಇಂದು ಅತ್ಯಂತ ವಿನೂತನ ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ನಾವು ಪುಷ್ಪ ನಮನ ಸಲ್ಲಿಸುವುದರ ಜೊತೆಗೆ ಅವರ ಆಶಯಗಳನ್ನು ಈಡೇರಿಸುವ ಪಣ ತೊಟ್ಟಂತ ನಾವೆಲ್ಲ ಯುವಕರು ಇವತ್ತು ಸೇರಿದ್ದೇವೆ. ಬುದ್ಧ ವಿಹಾರದಲ್ಲಿ ಒಂದು ಹೊಸ ಹೊಸ ಆಲೋಚನೆಗಳಿಗೆ ನಾವು ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ವಿಜಯಪುರದ ಜಿಲ್ಲೆಯ ಜನತೆ, ಅಂಬೇಡ್ಕರ್ ಅಭಿಮಾನಿಗಳು, ದೇಶದ ಹಣೆಬರವನ್ನು ಬದಲಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಮಹಾ ತಪಸ್ವಿಯ ಅನುಯಾಯಿಗಿರ್ತಕ್ಕಂಥ ಅಂಬೇಡ್ಕರ್ಗೆ ನಾವು ಈ ರೀತಿಯಾಗಿ ಒಂದು ಅವರ ಮಹಾಪರಿನಿಬ್ಬಾಣದ ದಿನದಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅಭಿಷೇಕ್ ಚಕ್ರವರ್ತಿ, ಮುಖಂಡರು ವಿಜಯಪುರ. ಭೂತಂ ಶರಣಂ ಗಚ್ಚಾಮಿ, ಭೂತಂ ಶರಣಂ ಗಚ್ಚಾಮಿ, ಭೂತಂ ಶರಣಂ ಭೂತಂ ಶರಣಂ ಗಚ್ಚಾಮಿ, ಭೂತಂ ಶರಣಂ ಗಚ್ಚಾಮಿ, ಭೂತಂ ಶರಣಂ ಗಚ್ಚಾಮಿ, ಭೂತಂ ಶರಣಂ ಗಚ್ಚಾಮಿ. ಭೂತಂ ಶರಣಂ ಗಚ್ಚಾಮಿ, 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 ಭೂತಂ ಶ
بُدْھَمْ سَرَنَمْ گَچْحَامِ